ಇಂಡಸ್ಟ್ರಿಗೆ ಇಬ್ರು ತುಂಬಾ ಮುಖ್ಯ ಒಬ್ಬ ಆ್ಯಕ್ಟರು ಇನ್ನೊಬ್ಬ ಪ್ರೊಡ್ಯೂಸರು ಪ್ರೊಡ್ಯೂಸರು ಆ್ಯಕ್ಟರ್ಸ್ನ ಹಾಕೊಂಡು ಸಿನಿಮಾ ಮಾಡೋದು ಮಾಮೂಲಿ ಬಟ್ ಆ್ಯಕ್ಟರ್ಸೇ ಪ್ರೊಡ್ಯೂಸರ್ ಆಗಿ ಬೇರೆಯವ್ರನ್ನ ಹಾಕೊಂಡು ಸಿನಿಮಾ ಮಾಡಿದ್ರೆ ಇಂಡಸ್ಟ್ರಿ ಉದ್ಧಾರ ಆಗುತ್ತೆ ನಾನು ನಿಮ್ಮ ಕಣ್ಣಿಗೆ ಅಗ್ನಿ ಅಂಡ್ ಇದ್ದಿದ್ದಂಗೆ ಮೊ ಕೊಡ್ದಂಗೆ ಹೇಳೋ ನೋ ಫಿಲ್ಟರ್ ರಿವ್ಯೂಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಜಗತ್ತಿನ ಎಲ್ಲ ಭಾಷೆಗಳ ಚಿತ್ರ ಹಾಗೆ ಟಿ ವಿ ಸೀರೀಸ್ನ ಅಚ್ಚ ಅಪ್ಪಟ ಕಣ್ಣ ವಿಮರ್ಶೆಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಾನು ಇವತ್ತು ವಿಮರ್ಶೆ ಮಾಡ್ತಾ ಇರೋದು ಅಮೆಝಾನ್ ಪ್ರೈಮಲ್ಲಿ ಈಗಿನ್ನೂ ರಿಲೀಸ್ ಆದಂಥ ಲಾಚಿತ್ತದ ಟ್ರೈಲರ್ ಬಗ್ಗೆ ಯಾವ ಮೆಟ್ಟಿನಲ್ಲಿ ಹೇಳಿ ಈ ಪ್ರೈಮವ್ರಿಗೆ ನೆನ್ನೆನೆ ರಿಲೀಸ್ ಆಗುತ್ತೆ ಅಂತ ಅಂದಿದ್ರು ನಾನು ಹುಚ್ಚು ನಾಯಿ ತರ ಕಾಯ್ತಿದ್ದೆ ಎನಿವೆ ಫೈನಲಿ ಬಂದಿದೆ ಟ್ರೈಲರ್ ಹೇಗಿತ್ತು ಅಂತ ಬೈ ಡಿಸ್ಕಸ್ ಮಾಡೋಣ ರಿವ್ಯೂಗಿಂತ ಮುಂಚೆ ಆಫ್ ಟು ಪುನೀತ್ ರಾಜ್ಕುಮಾರ್ ಹೊಸ ಟ್ಯಾಲೆಂಟ್ಗಳನ್ನ ಹಾಕೊಂಡು ಸಿನಿಮಾ ಮಾಡೋದಲ್ದಲೆ ಹೊಸ ಕತೆಗಳ್ನು ಕೂಡ ಚೂಸ್ ಮಾಡಿ ಪ್ರೊಡ್ಯೂಸ್ ಮಾಡ್ತಾರೆ ಅದಕ್ಕೆ ನಾವು ಮೆಚ್ಚಲೇಬೇಕು ಟ್ರೈಲರಲ್ಲಿ ನನಗೆ ಇಷ್ಟ ಆದ ಎಲಿಮೆಂಟ್ಸ್ ಅಂತಂದರೆ ಟ್ರೈಲರ್ ಕಟ್ಟೆನೆ ತುಂಬನೇ ಆರ್ಗನೈಸ್ಡ್ ಆಗಿತ್ತು ಫಸ್ಟಿಂದ ಕೊನೆ ತನಕ ಒಂದು ಅಜೆಂಡಾ ಅನ್ನೋದೊಂದಿತ್ತು ಆ ಟೆನ್ಷನ್ ಏನಿತ್ತು ಕಂಟಿನ್ಯೂಸ್ ಆಗಿ ರೈಸ್ ಆಗ್ತಾ ಹೋಯಿತು ಎಡಿಟಿಂಗ್ ತುಂಬನೇ ಚೆನ್ನಾಗಿತ್ತು ಆ ಶಾರ್ಟ್ಸ್ ಅಂತ ಬರ್ತಾ ಇರುತ್ತೆ ಪ್ರತಿಯೊಂದು ಫ್ರೇಮಲ್ಲೂ ರಿಚ್ನೆಸ್ ಕಾಣ್ತಾ ಇತ್ತು ಸಿನಿಮಾಟೋಗ್ರಫಿ ಚೆನ್ನಾಗಿತ್ತು ಇಡೀ ಟ್ರೈಲರ್ಗೆ ಬೆನ್ನೆಲುಬಾಗಿ ನಿಂತಿದ್ದು ಅಂತಂದರೆ ಬ್ಯಾಗ್ರೌಂಡ್ ಸ್ಕೋರ್ ವಾಸುಕಿ ವೈಭವ್ ಅವರ ಬ್ಯಾಕ್ ಗ್ರೌಂಡ್ ಸ್ಕೋರ್ ಮೋಷನ್ ಪೋಸ್ಟರಲ್ಲೇ ಚೆನ್ನಾಗಿತ್ತು ಟ್ರೈಲರಲ್ಲಿ ಕೂಡ ತುಂಬನೇ ಚೆನ್ನಾಗಿತ್ತು ಅಂತ ಅನಿಸ್ತು ಆ ಒಂದು ಇಂಟೆನ್ಸಿಟಿ ಆ ಟೆನ್ಷನ್ನ ಆ್ಯಡ್ ಮಾಡ್ತಾ ಇತ್ತು ಇನ್ನು ಐಸಿಂಗ್ ಒಂದಕ್ಕೆ ಕೇಕ್ ಥರ ಕೊನೆಗೆ ಬರೋ ವಾಯ್ಸ್ ಓವರು ಕಥೆಯಲ್ಲಿ ಇಬ್ರು ತುಂಬ ಮುಖ್ಯ ಅಂತ ಅದು ನನಗೆ ಸಿಕ್ಕಾಬೇ ಇಷ್ಟ ಆಯಿತು ರಾಗಿಣಿಯವರು ತುಂಬಾ ಚೆನ್ನಾಗಿ ಕಾಣ್ತಾ ಇದ್ರು ಸ್ಕ್ರೀನ್ ಮೇಲೆ ಅವ್ನು ಸರ್ಪ್ರೈಸ್ ಇದಕ್ಕಿಂತ ಮುಂಚೆ ಅವ್ರು ಜಾಸ್ತಿ ಸಿನಿಮಾ ಮಾಡಿಲ್ಲ ಅಂತ ಇಲ್ಲಿ ಪರ್ಫಾರ್ಮೆನ್ಸ್ ಬಗ್ಗೆ ಅಷ್ಟು ಗೊತ್ತಾಗಲಿಲ್ಲ ಬಟ್ ಎಕ್ಸ್ಪ್ರೆಷನ್ಸ್ ಕಾಣ್ತಾ ಇತ್ತು ಸಿನಿಮಾದಲ್ಲಂತೂ ಆಮ್ ಲುಕಿಂಗ್ ಫಾರ್ವರ್ಡ್ ಟು ಅವರ್ ಆ್ಯಕ್ಟಿಂಗ್ ನನಗೆ ಒಂದು ಸರ್ಪ್ರೈಸ್ ಮಾಡಿದ ಎಲಿಮೆಂಟ್ ಅಂತಂದರೆ ಸಿಕ್ಕಾಬೇ ಕೋರ್ಟ್ ರೂಮ್ ಸೀನ್ಸ್ ಇರುತ್ತೇನೋ ಅಂತ ಅಂದ್ಕೊಂಡಿದೆ ಬಟ್ ಟ್ರೈಲರ್ ಅದು ಕಾಣಲಿಲ್ಲ ಮೇ ಬಿ ಇಂಟೆನ್ಷನಲ್ಲಿ ಅದನ್ನ ತೋರಿಸಿಲ್ವೇನೋ ಸಿನಿಮಾದಲ್ಲಿ ಇದೆ ಅಂತ ಅಂದ್ಕೊಂಡಿದ್ದೀನಿ ಕತೆ ವೈಸು ನಂದಿನಿ ಅಂತ ಅನಿಸುತ್ತೆ ನಮ್ಮ ಹೀರೋಯಿನ್ ಹೆಸರು ಅವ್ರ ಮೇಲೆ ಒಂದು ಅತ್ಯಾಚಾರದ ಅಟೆಂಪ್ಟ್ ನಡೆಯುತ್ತೆ ಅವರು ಲಾಸ್ಟ್ ಸ್ಟೂಡೆಂಟ್ ಆದ್ದರಿಂದ ಅದರ ವಿರುದ್ಧ ಎದ್ದು ನಿಂತು ಕೋರ್ಟಲ್ಲಿ ಹೋರಾಡೋದಕ್ಕೆ ಶುರು ಮಾಡ್ತಾರೆ ಯಾರು ಅಟೆಂಪ್ಟ್ ಮಾಡಿದ್ದು ಯಾಕೆ ಮಾಡಿಸಿದ್ರು ಆ ಕೋರ್ಟಲ್ಲಿ ಹೋರಾಡೋದು ಏನಾಗುತ್ತೆ ಅನ್ನೋದು ಸಿನಿಮಾ ಕತೆ ಇರ್ಬೋದು ಅಂತ ನನ್ನ ಓವರ್ ಆಲ್ ಹೇಳಬೇಕು ಅಂತಂದರೆ ತುಂಬನೇ ಒಳ್ಳೆ ಟ್ರೇಲರ್ ಅಂತ ಅನ್ನಿಸ್ತು ಒಂದು ಕ್ಯೂರಿಯಾಸಿಟಿನ ಹುಟ್ಟಾಗ್ತಿತ್ತು ಸಿನಿಮಾ ನೋಡಬೇಕು ಅನ್ನೋ ಒಂದು ಇಂಟ್ರೆಸ್ಟ್ನ ಹುಟ್ಟಾಗ್ತಾ ಇತ್ತು ಇದು ನನ್ನ ರಿವ್ಯೂ ನಿಮಗೆ ಹೇಗೆ ಅನ್ನಿಸ್ತು ಟ್ರೈಲರ್ ಬಗ್ಗೆ ದಯವಿಟ್ಟು ಕಮೆಂಟ್ ಮಾಡಿ ಹಾಗೆ ಈ ರಿವ್ಯೂ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಲ್ಲದೋದ್ರೆ ಸಬ್ಸ್ಕ್ರೈಬ್ ಮಾಡಿಬಿಟ್ರಪ್ಪ ಫ್ರೀ ಅದು ಹಾಗೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಬೇರೆ ಯಾರಾದರೂ ಫಿಲ್ಮ್ ಎಂಥಿ ಅಷ್ಟಿದ್ರೆ ಅವ್ರಿಗೂ ಹೇಳಿ ಸಬ್ಸ್ಕ್ರೈಬ್ ಮಾಡಿಸಿ ಧನ್ಯವಾದಗಳು ನೋಡಿದ್ದಕ್ಕೆ